ಶುಭ ಮುಂಜಾನೆ ಎಲ್ಲ ಕನ್ನಡ ವಿದ್ಯಾರ್ಥಿಗಳಿಗೆ ತರಗತಿಗೆ ಸ್ವಾಗತ ನಾನು ಪ್ರೊಫೆಸರ್ ವಿ ಎಸ್ ಪೂಜಾರಿ ನಿನ್ನೆ ದಿನ ನಾವು ಅಕ್ಕಮಹಾದೇವಿಯ ದಟ್ಟದ ಮೇಲೊಂದು ಮನೆಯ ಮಾಡಿ ಅಂತಕ್ಕಂಥ ಪದ್ಯ ಭಾಗದಲ್ಲಿ ಬರ್ತಕ್ಕಂಥ ಕೆಲವೊಂದು ವಚನಗಳನ್ನು ನೋಡಿದ್ವಿ. ಇವತ್ತಿನ ದಿನ ಆ ಮುಂದುವರಿದ ವಚನಗಳನ್ನು ನೋಡೋಣ. ಕಾಯ ಮೀಸಲಾಗಿ ನಿನಗರ್ಪಿತವಾಯಿತು, ಕರಣ ಮೀಸಲಾಗಿ ನಿನಗರ್ಪಿತವಾಯಿತು. ಆ ನೊಂದರಿಯ ಏನಯ್ಯ, ಎನ್ನ ಗತಿ ನೀನಾಗಿ, ಎನ್ನ ಮತಿ ನೀನಾಗಿ, ಪ್ರಾಣ ನಿನಗರ್ಪಿತವಾಯಿತು. ನೀನಲ್ಲದೆ ಪೆರತೊಂದ ನೆನೆದಡೆ ಆನೆ ನಿಮ್ಮಾನೆ ಚೆನ್ನ ಮಲ್ಲಿಕಾರ್ಜುನ. ಈ ವಚನದ ಅರ್ಥವನ್ನು ನೋಡೋಣ. ಕಾಯ ಅಂತಂದರೆ ಶರೀರ, ದೇಹ. ಮೀಸಲಾಗಿ ನಿನಗರ್ಪಿತವಾಯಿತು, ಈ ಶರೀರವನ್ನು ಈ ದೇಹವನ್ನು ಮೀಸಲಾಗಿ ನಿನಗೆ ಅರ್ಪಣೆ ಮಾಡಿದ್ದೇನೆ ಅಂತ ಅಕ್ಕಮಹಾದೇವಿ ಚನ್ನ ಮಲ್ಲಿಕಾರ್ಜುನನಿಗೆ ವಚನದ ಮೂಲಕ ತಿಳಿಸಿಕೊಡ್ತಾ ಇದ್ದಾಳೆ. ಈ ಶರೀರ ನಿನಗೆ ಮೀಸಲವಾಗಿ ಕೊಟ್ಟುಬಿಟ್ಟಿದ್ದೀನಿ, ಕರಣ ಮೀಸಲಾಗಿ ನಿನಗರ್ಪಿತವಾಯಿತು. ಕರಣ ಎಲ್ಲ ಇಂದ್ರಿಯಗಳನ್ನು ಸಹಿತ ನಿನಗೆ ಮೀಸಲಾಗಿ ಕೊಟ್ಟಿದ್ದೇನೆ, ನಿನಗೆ ಅರ್ಪಣೆ ಮಾಡಿದ್ದೇನೆ, ನಿನಗೆ ಅರ್ಪಿಸಿ ಬಿಟ್ಟಿದ್ದೇನೆ. ಆನೊಂದರಿ ಏನಯ್ಯ, ಅದನ್ನು ಬಿಟ್ಟು ನಾನೊಂದು ಅಂಶವನ್ನು ತಿಳಿಲಿಕ್ಕೆ ಸಾಧ್ಯವಿಲ್ಲ. ಆನೊಂದರಿ ಏನಯ್ಯ, ನಾನು ಏನನ್ನು ಅರಿಲಿಕ್ಕೆ ಸಾಧ್ಯವಿಲ್ಲ, ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಎನ್ನ ಗತಿ ನೀನಾಗಿ, ಎನ್ನ ಗತಿ ಸಾತ್ ಜೋಡಿ, ನೀನಾಗಿ ಎನ್ನ ಗತಿ ನೀನಾಗಿ, ನನ್ನ ಜೋಡಿ ನೀಯಾಗಿ, ನನ್ನ ಸಂಗಾತಿ ನೀನಾಗಿ, ಎನ್ನ ಮತಿ ನೀನಾಗಿ, ಎನ್ನ ಮತಿ ಬುದ್ಧಿಯು ನೀನಾಗಿ, ಪ್ರಾಣವು ನಿನಗರ್ಪಿತವಾಯಿತು. ಪ್ರಾಣವನ್ನು ಸಹಿತ ನಿನಗೆ ಅರ್ಪಿಸಿ ಬಿಟ್ಟಿದ್ದೇನೆ, ನಿನಗೆ ಒಪ್ಪಿಸಿದ್ದೇನೆ. ನೀನಲ್ಲದೆ ಪೆರತೊಂದು ನೆನೆದಡೆ, ನಿನ್ನನ್ನು ಬಿಟ್ಟು ಬೇರೆಯವರೊಬ್ಬರನ್ನು ನೆನೆದದ್ದೇ ಆದರೆ, ನಿನ್ನನ್ನು ಬಿಟ್ಟು ಚೆನ್ನ ಮಲ್ಲಿಕಾರ್ಜುನ ನಿನ್ನನ್ನು ಬಿಟ್ಟು ಬೇರೆಯವರನ್ನು ನೆನೆದದ್ದೇ ಆದರೆ, ಆಣೆ ನಿಮ್ಮಾಣೆ ನಿಮ್ಮಾಣೆಯನ್ನು ಮಾಡಿ ನಾನು ಹೇಳುತ್ತೇನೆ, ಎಲ್ಲ ಶರೀರವನ್ನು ಈ ದೇಹವನ್ನು ನಿನಗೆ ಅರ್ಪಿಸಿ ಬಿಟ್ಟಿದ್ದೇನೆ ಅಂತ ಈ ವಚನದ ಮೂಲಕ ಅಕ್ಕಮಹಾದೇವಿ ಚನ್ನ ಮಲ್ಲಿಕಾರ್ಜುನನಿಗೆ ವಿಷಯವನ್ನು ಮುಟ್ಟಿಸ್ತಾ ಇದ್ದಾಳೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿ ದಡೆಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿ ದಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿ ದೊಡೆಂತಯ್ಯ, ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ. ಈ ವಚನದಲ್ಲಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಗುಡ್ಡದ ಗಿರಿವನದ ಮನೆಯ ಮಾಡಿ ಅಲ್ಲಿರ್ತಕ್ಕಂಥ ಮೃಗಗಳಿಗೆ ಅಂಜಲಿಕ್ಕೆ ಆಗತ್ತೇನು, ಅಂಜಬಹುದೇನಾ ಅಂತ ಪ್ರಶ್ನೆ ಮಾಡಕತ್ತಾಳ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಗುಡ್ಡದ ಮೇಲೊಂದು ಮನೆಯ ಮಾಡಿ ಅಲ್ಲಿರ್ತಕ್ಕಂಥ ಮೃಗಗಳಿಗೆ ಅಂಜಲಿಕ್ಕಾಗ್ತತೇನಾ, ಭಯ ಪಟ್ಕೊಳಕ್ಕಾಗ್ತತೇನಾ? ಒಂದು ವೇಳೆ ಭಯ ಪಟ್ಕೊಂಡಿದ್ದೇ ಆದ್ರೆ ಮಣಿ ಕಟ್ಟಿರ್ಲಿಕ್ಕೆ ಸಾಧ್ಯ ಆಗ್ತದ ಏನ ಅಂತ ಪ್ರಶ್ನೆ ಮಾಡಕತ್ತಾಳ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗಂಜಿ ದಡೆಂತಯ್ಯ, ಸಮುದ್ರದ ಮಧ್ಯದಲ್ಲಿಯೇ ಅನ್ನಕ್ಕಿಂತ ಸಮುದ್ರದ ದಡದಲ್ಲಿ ಮಣಿಯೊಂದನ್ನು ಕಟ್ಕೊಂಡು
ನೊರೆ ಬರ್ತತಿ, ಅಲೆಗಳು ಬರ್ತಾವು, ತೆರೆ ಬರ್ತಾವಂತ ಅಂಜಿ ಬಿಟ್ಟು ಬರಕ್ಕೆ ಬರ್ತತೇನ, ಅಥವಾ ಅಂಜಿದ್ರೆ ಅಲ್ಲಿ ಮನೆ ಕಟ್ಟಿ ಇರಲಿಕ್ಕೆ ಆಗ್ತದೇನ? ಅಣ್ಣು ಅಣ್ಣಿಟ್ಟಿನಲ್ಲಿ ಸಹ ಪ್ರಶ್ನೆ ಮಾಡ್ತಾದಳು. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿ ದೊಡೆಂತಯ್ಯ, ಊರು ಸಂತೆ ನಡುವ ಮನೆ ಕಟ್ಕೊಂಡು ಶಬ್ದ ಗಲಾಟೆಗೆ ನಾಚಿಕೆ ಪಟ್ಕೊಂಡ್ರೆ ಅಂಜಿದ್ರೆ ಆ ಸಂತೆಯೊಳಗೆ ಮನೆ ಕಟ್ಟಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದ ಏನ ಅಂತ ಪ್ರಶ್ನೆ ಮಾಡ್ತಾದಳು. ಚೆನ್ನ ಮಲ್ಲಿಕಾರ್ಜುನ, ದೇವ ಕೇಳಯ್ಯ ನೀನು ಕೇಳು ಅಂತ ಹೇಳ್ತಾ ಇದ್ದಳು. ಮುಂದಿನ ವಚನಕ್ಕೆ ಹೋಗೋಣ. ಲೋಕದೊಳಗೆ ಹುಟ್ಟಿದ ಬಳಿಕ, ಲೋಕದೊಳಗೆ ಈ ಬ್ರಹ್ಮಾಂಡದ ಮೇಲೆ ಹುಟ್ಟಿದ ಬಳಿಕ, ಈ ಜಗದ ಮೇಲೆ ಹುಟ್ಟಿದ ಬಳಿಕ, ಈ ಭೂಮಿ ಮೇಲೆ ಹುಟ್ಟಿದ ಬಳಿಕ, ಸ್ತುತಿ ನಿಂದೆಗಳು ಹೊಗಳಿಕೆ ತೆಗಳಿಕೆ ಬಂದರೆ ಬಂದಡೆ ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರ್ಬೇಕು. ನಾವು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ನಮ್ಗೆ ತೆಗಳಿಕೆ ಹೊಗಳಿಕೆ ಬಂದದ್ದು ಆದರೂ ಬಂದದ್ದೇ ಆದರೂ ಮನಸ್ಸಿನಲ್ಲಿ ಕೋಪವನ್ನು ತಂದುಕೊಳ್ಳದೆ ಸಮಾಧಾನದಿಂದ ಇರಬೇಕು. ಆಡೋರು ಆಡ್ಕೊಳ್ಳಿ, ಬೈಯೋರು ಬೈಕೊಳ್ಳಿ, ಹೊಗಳವರು ಹೊಗಳಲಿ, ನಾವು ನಮ್ಮ ಮನಸ್ಸಿನಲ್ಲಿ ಕೋಪವನ್ನು ತಂದುಕೊಳ್ಳದೆ ಸಮಾಧಾನವಾಗಿರಬೇಕು ಅನ್ನುವ ಮಾತನ್ನು ವಚನದ ಮೂಲಕ ಸಾದರಪಡಿಸ್ತಾ ಇದ್ದಾಳೆ ಅಕ್ಕ ಮಾದೇವಿ. ಅಕ್ಕ ಮಾದೇವಿ ಮುಂದಿನ ವಚನವನ್ನು ನೋಡೋಣ. ಗಿರಿಯಲ್ಲದೆ ಹುಲ್ಲು ಮೊರಡಿಯಲ್ಲಾಡುವುದೇ ನವಿಲು. ಗಿಳಿಯಲ್ಲಿ ಆಡ್ತಾ ಇದೆ, ಗಿರಿ ಬೆಟ್ಟದ ತುದಿಗಳಲ್ಲಿ ಆಡ್ತಕ್ಕಂಥ ನವಿಲು ಎಲ್ಲೇ ಹುಲ್ಲು ನಾಟಿದಂಥ ಮೊರಡಿ ಮರಡಿ ಮಡ್ಯಾಗ ಆಡ್ತತೇನ? ನವಿಲು ಎಲ್ಲಿ ಆಡಬೇಕಾಗೈತಿ? ಗಿರಿಯ ತುತ್ತ ತುದಿಯಲ್ಲಿ, ಗಿರಿಯ ದೊಡ್ಡ ದೊಡ್ಡ ಪರ್ವತಗಳಲ್ಲಿ ನವಿಲು ಆಡಬೇಕಾಗೈತಿ. ಅದನ್ನು ಬಿಟ್ಟ ಹುಲ್ಲಿನಿಂದ ಕೂಡಿದಂಥ ಮಡ್ಯಾಗ ಆಡ್ತತೇನ? ಕೊಳಕ್ಕಲ್ಲದೆ ಕಿರುವಳ ಕೆಳಸುವುದೇ ಹಂಸೆ. ಕೊಳ ದೊಡ್ಡ ದೊಡ್ಡ ಕೊಳದಲ್ಲಿ ಆಡಬೇಕಾಗೈತಿ ಹಂಸೆ ಹಂಸ. ಅದನ್ನು ಬಿಟ್ಟು ಸಣ್ಣ ಹಳದಾಗ ಆಡಿಯೋತೇನ? ಆಡಲಿಕ್ಕೆ ಇಷ್ಟಪಡ್ತತೇನ ಹಂಸ ಅಂತ ಪ್ರಶ್ನೆ ಮಾಡಕತ್ತಳು. ಮಾಮರ ತಳಿತಲ್ಲದೆ ಸರಗೈಯುವುದೇ ಕೋಗಿಲೇ. ಮಾಮರದ ಎಲೆ ತಪ್ಪಲನ್ನು ತಿಂದು ಚಿಗುರನ್ನು ತಿಂದು ಹಾಡ್ತತಿವಿನ ಇನ್ನುಳಿದ ಯಾವ ತಪ್ಪಲನ್ನು ತಿಂದು ಹಾಡಂಗಿಲ್ಲ ಕೋಗಿಲೆ ಅಂತ ಹೇಳ್ತಾ ಇದ್ದಳು. ಪರಿಮಳವಿಲ್ಲದ ಪುಷ್ಪ ಕೆಳಸುವುದೇ ಭ್ರಮರ. ಪರಿಮಳವಿಲ್ಲದ ಸುವಾಸನೆ ಮಕರಂದ ಇಲ್ಲದೇ ಇರತಕ್ಕಂಥ ಹೂವಕ್ಕ ಭ್ರಮರ ಹೋಗ್ತೈತೇನ? ಜೆನ್ನುಣ ದುಂಬಿ ಹೋಗ್ತತೇನ? ಇಲ್ಲ, ಅರಳಿದ ಮಕರಂದಿರ್ತಕ್ಕಂಥ ಹೂವಿಗೆ ಮಾತ್ರ ತುಂಬಿ ಹೋಗಿಯಲ್ಲಿರ್ತಕ್ಕಂಥ ಮಕರಂದವನ್ನು ಹೀರ್ಕೊಂಡು ಬರ್ತತಿ. ಎಣ್ಣ ದೇವ ಚೆನ್ನ ಮಲ್ಲಿಕಾರ್ಜುನ ನಂಗಲ್ಲದೆ, ನನಗ ಇರ್ತಕ್ಕಂಥ ಚೆನ್ನ ಮಲ್ಲಿಕಾರ್ಜುನ ಎಣ್ಣ ದೇವ ನನ್ನ ಪಾಲಿನ ದೇವ ದೈವ ಯಜಮಾನ ಪತಿ ನನಗಲ್ದ ಅನ್ಯ ಕೆಲಸುವುದೇ ಎಣ್ಣ ಮನ ಅವನಿಗಲ್ದ ನನ್ನ ಮನಸ್ಸು ಬೇರೆದಕ್ಕೆ ಎಳ್ಕೊಂಡು ಹೋಗ್ತತೇನ? ಎಣ್ಣ ಮನ ನನ್ನ ಮನಸ್ಸು ಎಳ್ಕೊಂಡು ಹೋಗ್ತತೇನ? ಅವನು ಬಿಟ್ಟು ಬೇರೆ ಕಡೆ ನನ್ನ ಮನಸ್ಸು ಮಾಡಿತೇನ ಅಂತ ಪ್ರಶ್ನೆ ಮಾಡಕತ್ತಳು. ಹೇಳಿರೇ ಕೆಳದಿಯರ ಯ ರೀರ. ಕೆಳದಿ ಅಂತಂದರೆ ಗೆಳತಿ, ಗೆಳತಿಯರ ಯಾರು? ನವಿಲು ಹಂಸೆ ಕೋಗಿಲ ಕೋಗಿಲೆ ಭ್ರಮರ ಇವುಗಳನ್ನು ಗೆಳತಿಯರಿಗೆ ಹೋಲಿಕೆ ಮಾಡಿಕೊಂಡು ಈ ಥರ ಅವುಗಳಿಗೆ ಪ್ರಶ್ನೆ ಮಾಡ್ತದಳು. ಚೆನ್ನ ಮಲ್ಲಿಕಾರ್ಜುನನ್ನು ಪಡೀಲಿಕ್ಕೆ ಕೇಳಿಕೊಳ್ಳಾಕತ್ತಾಳು ಕೇಳಿಕೊಳ್ಳಾಕತ್ತಾಳು. ಚಂದನವ ಕಡಿದು ಕೊರೆದು ತೇದಡೆ. ಚಂದನ ಶ್ರೀಗಂಧವನ್ನು ಕಡಿದು ಕೊರೆದ ತೇದಡೆ ನೊಂದೇನೆಂದು ಕಂಪು ಬಿಟ್ಟಿತ್ತೇ. ನೊಂದ
ಭಾಳ ಕಷ್ಟ ಆಗೈತೆ ಅಂಥೇಳಿ ಆ ಶ್ರೀಗಂಧ ಕಡದು ಕೊರೆಯದು ತೇದ್ರ ಭಾಳ ತ್ರಾಸಾಯಿತು, ಭಾಳ ನೊಂದೀನಿ ಅಂಥೇಳಿ ಕಂಪು ಬಿಡಲಿಕ್ಕೆ ಸಾಧ್ಯತೆನಾ, ವಾಸನೆ ಬಿಡಲಿಕ್ಕೆ ಸಾಧ್ಯತೆನಾ? ತಂದು ಸುವರ್ಣವ ಕರಿ ದೊರೆ ಕಡಿ ದೊರೆ ದಡೆ ಬೆಂದು ಕಳಂಕ ಹಿಡಿದಿತ್ತೆ. ತಂದು ಸುವರ್ಣವ, ಸುವರ್ಣ ಅಂತಂದರೆ ಬಂಗಾರವನ್ನು ಕಡಿದು ಒರೆಗೆ ಹಚ್ಚಿ ಸುಟ್ಟು ಅದನ್ನು ಮತ್ತೆ ಎತ್ತಿ ನೋಡಿದಾಗ ಅದರ ಬಣ್ಣಕ್ಕೆ ಅದಕ್ಕೆ ಏನಾದರೂ ಚ್ಯುತಿ ಅಲ್ಲಿ ಬರಿತಾ ಇದ್ದಾರೆ ನೋಡ್ರಿ, ಕಳಂಕ ಏನಾದರೂ ಚ್ಯುತಿ ಬರ್ತದೇನದಕ್ಕೆ? ಇಲ್ಲ, ಬಂಗಾರದ ಬಂಗಾರ ಕಡೀರಿ ಒರೀರಿ ಒಳೀರಿ ಸುಡ್ರಿ, ಆದ್ರೆ ಬಂಗಾರದ ಬಂಗಾರ ಅದಕ್ಕೆ ಯಾವುದೇ ಕುಂದು ಕೊರತೆ ಬರಂಗಿಲ್ಲ, ಕಳಂಕ ಬರಂಗಿಲ್ಲ. ಸಂದು ಸಂದು ಕಡಿದ ಕಬ್ಬನ್ನು ತಂದು ಗಾಣದಲ್ಲಿಕ್ಕಿ ಅರೆದಡೆ ಬೆಂದು ಪಾಕಗೊಡದೆ ಸಕ್ಕರೆಯಾಗಿ ನೊಂದನೆಂದು ಸಿಹಿ ಬಿಟ್ಟಿತ್ತೆ. ಸಂದು ಕಡಿದ ಕಬ್ಬನು, ತಿನ್ನು ಕಬ್ಬ, ಗಣಿಕಿಗೊಮ್ಮಿ ಕಬ್ಬ ಕಡದು ತಂದು ಗಾಣದಾಗ ಹಕ್ಕಿ ಹಿಂಡಿ ರಸ ತೆಗೆದು ಸುಟ್ಟು ಬೆಲ್ಲ ಮಾಡಿ ಸಕ್ರಿ ಮಾಡಿದಾಗ ಏ ಭಾಳ ತ್ರಾಸಾಯ್ತು, ಬಹಳ ನೊಂದೀನಿ ಅಂತ ತಿಳ್ಕೊಂಡು ಅದರ ಸಿಹಿ ಕಡಿಮೆ ಆಗಲಿಕ್ಕೆ ಸಾಧ್ಯನಾ? ನಾ ಹಿಂದೆ ಮಾಡಿದ, ಅಕ್ಕ ಮಹಾದೇವಿ ಹೇಳಾಕತ್ತಾಳು, ನಾ ಹಿಂದೆ ಮಾಡಿದ ಹೀನಂಗಳೆಲ್ಲವ ತಂದು ಮುಂದಿ ಹಲು ನಿಮಗೆ ಹಾನಿ. ನಾ ಹಿಂದೆ ನನ್ನ ಜೀವನದಲ್ಲಿ ಮಾಡಿದಂಥ ಹೀನ ಕೆಲಸಗಳನ್ನು, ಹೀನ ಗುಣಗಳನ್ನೆಲ್ಲ ನಿನ್ನ ಮುಂದೆ ತಂದು ಇಟ್ಟದ್ದೇ ಆದ್ರೆ ನಿಮಗೇನಂತಂದ್ರೆ ಚೆನ್ನ ಮಲ್ಲಿಕಾರ್ಜುನ ದೇವ, ನಿನಗೇನು ಹಾನಿ ಆಗ್ತೈತೇನಾ, ನಷ್ಟ ಆಗ್ತೈತೇನಾ? ಎನ್ನ ತಂದೆ ಚೆನ್ನ ಮಲ್ಲಿಕಾರ್ಜುನಯ್ಯ, ನೀ ಕೊಂದಡೆಯು ಶರಣೆಂಬುದು ಮಾನೆ. ಏ, ನಿನಗೆ ನಷ್ಟ ಆಗ್ತೈತೆ ಅಂತ ತಿಳ್ಕೊಂಡು ನೀ ನನ್ನನ್ನು ಕೊಂದರೂ ಸಹಿತ ನಾನು ನಿನಗೆ ಶರಣನ್ ಅನ್ನುವುದನ್ನು ಮರೆಯುವುದಿಲ್ಲ ಮಾನೆ. ಮುಂದಕ್ಕೆ ನೋಡೋಣ. ತನು ಶುದ್ಧ, ಮನಶುದ್ಧ, ಭಾವ ಶುದ್ಧ. ತನು ಶರೀರ ಶುದ್ಧ, ಮನಶುದ್ಧ, ಮನಸ್ಸು ಶುದ್ಧ, ಭಾವ ಶುದ್ಧ, ಭಾವನೆಗಳು ಶುದ್ಧ. ವಾದವರ ನೆನಗೊಮ್ಮೆ ತೋರಾ, ಈ ಮೂರು ಅಂಶಗಳನ್ನು ಒಳಗೊಂಡಂಥ ಶುದ್ಧವನ್ನು ಒಳಗೊಂಡಂಥ ವ್ಯಕ್ತಿಯನ್ನು ನನಗೊಮ್ಮೆ ತೋರಿಸು. ಒಬ್ಬ ವ್ಯಕ್ತಿಯಲ್ಲಿ ಈ ಮೂರು ಗುಣಗಳು ಶುದ್ಧ ಆದಂಥ ವ್ಯಕ್ತಿಯನ್ನು ನನಗೆ ತೋರಿಸುವಂತ ಅಕ್ಕಮಹಾದೇವಿ ಹೇಳಾಕತ್ತಾಳು. ತನು ಶುದ್ಧ, ಶರೀರದಿಂದ ಶುದ್ಧಿರಬೇಕು, ಮನಸ್ಸಿನಿಂದ ಶುದ್ಧಿರಬೇಕು, ಭಾವನೆಗಳಿಂದ ಶುದ್ಧಿರಬೇಕು. ಅಂಥವರನ್ನೊಮ್ಮೆ ತಂದು ನನಗೆ ತೋರಿಸು. ನಡೆಯಲ್ಲ ಸದಾಚಾರ, ನುಡಿಯಲ್ಲ ಶಿವಾಗಮ, ನಿತ್ಯ ಶುದ್ಧರಾದವರನ್ನು ಗೊಮ್ಮೆ ತೋರಾ. ನಡೆಯಲ್ಲ ಸದಾಚಾರ, ಅವರ ನಡತೆ ನಡ್ಕೊಳ್ತಕ್ಕಂಥ ರೀತಿ ಒಳ್ಳೆಯದಾಗಿರಬೇಕು. ನುಡಿಯಿಂದ ಎಲ್ಲ ಶಿವನನ್ನು ನೆನಿತಾ ಇರಬೇಕು. ನಿತ್ಯ ಸತತವಾಗಿ ದಿನಂಪ್ರತಿ ಶುದ್ಧರಾದವರನ್ನು ನನಗೊಮ್ಮೆ ತೋರಿಸು. ಕತ್ತಲೆಯ ಮೆಟ್ಟಿ ತಳವೆಳಗಾಗಿ ಹೊರಗೊಳಗಾಗಿನಿಂದ ಕತ್ತಲೆಯನ್ನು ಮೆಟ್ಟಿ ಎಲ್ಲ ಅಂಶಗಳನ್ನು ಕರಾಳ ಅಂಶಗಳನ್ನು ಮೆಟ್ಟಿ ತಳವೆಳಗಾಗಿ ಎಲ್ಲ ಒಂದಾಗಿ ಹೊರಗೊಳಗಾಗಿನಿಂದ ಒಳಗೆ ಹೊರಗೊಮ್ಮಿ ಮೇಲ್ಮುಖಕ್ಕೆ ನೋಡಲಿಕ್ಕೆ ಒಂದು ರೀತಿ, ಅಂತರಂಗದಲ್ಲಿ ಇನ್ನೊಂದು ರೀತಿ, ಹಂಗೆ ಬೇಡ, ಎಲ್ಲ ಒಂದಾಗಿ ನಿಂದ ನಿಂತಿರುವ ನಿಮ್ಮ ಶರಣ ಅರಣ್ಯನ ಗೊಮ್ಮೆ ತೋರಾ. ಆಂತರಿಕವಾಗಿ ಬಾಹ್ಯವಾಗಿ ಒಂದೇ ರೀತಿ ಇರತಕ್ಕಂಥ ನಿಮ್ಮ ಶರಣರನ್ನು ಒಮ್ಮೆ ನನಗೆ ತೋರಿಸು ಚೆನ್ನ ಮಲ್ಲಿಕಾರ್ಜುನ. ಚೆನ್ನ ಮಲ್ಲಿಕಾರ್ಜುನ ಅಂತ ಬರೀತಾ ಇದ್ದಾಳೆ. ಇನ್ನು
ಮುಂದಿನ ವಚನಕ್ಕೆ ಹೋಗೋಣ. ತೆರನಿಯ ಹುಳು ತನ್ನ ಸ್ನೇಹದಿಂದ ಮಣೆಯ ಮಾಡಿ ತನ್ನ ನೂಲು ತನ್ನನ್ನೇ ಸುತ್ತಿ ಸಾವಂತೆ. ತೆರನಿಯ ಹುಳ, ರೇಷ್ಮೆಯ ಹುಳ, ತನ್ನ ಸ್ನೇಹದಿಂದ ತನ್ನ ಜೊಲ್ಲಿನಿಂದ ಮಣೆಯ ಮಾಡಿಕೊಂಡು ನೂಲನ್ನು ಸುತ್ತಕೊಂಡು ಗೂಡನ್ನು ಹೆಣ್ಕೊಂಡು ತನ್ನ ಸಾವನ್ನ ತಾನೇ ತಂದುಕೊಳ್ಳುವಂತೆ. ಮಣ ಬಂದುದನ್ನು ಬಯಸಿ ಬೇವುತ್ತಿದ್ದೇನಯ್ಯ, ನಿನ್ನ ಮ್ಯಾಲ ಮನಸ್ಸು ಬಯಸಿ ನನ್ನ ಒಳಗೊಳಗ ಸುಡ್ತಾ ಇದ್ದೀನಿ, ಬೇವುತ್ತಿದ್ದೇನಯ್ಯ, ಸುಡ್ತಾ ಇದ್ದೀನಿ. ಎಣ್ಣ ಮನದ ದುರಾಸೆಯ ಮಾನಿಸಿ, ಎಣ್ಣ ನನ್ನ ಮನಸ್ಸಿನ ಕೆಟ್ಟ ಆಸೆಯನ್ನು ಒಪ್ಪಿಕೊಂಡು. ನಿಮ್ಮತ್ತ ತೋರ ಚೆನ್ನ ಮಲ್ಲಿಕಾರ್ಜುನ, ನಿಮ್ಮನ್ನೊಮ್ಮೆ ತೋರು ಅಥವಾ ನಿನ್ನಲ್ಲಿ ನನ್ನನ್ನು ಒಂದಾಗಿ ಮಾಡಿಕೋ ಚೆನ್ನ ಮಲ್ಲಿಕಾರ್ಜುನ ಅಂತ ಅಕ್ಕ ಮಾದೇವಿ ಕೇಳಿಕೊಳ್ಳಾಕತ್ತಾಳು. ಮುಂದಕ್ಕೆ ಹೋಗೋಣ, ಮುಂದಿನ ವಚನಗಳನ್ನು ನೋಡೋಣ. ಮರವಿದ್ದು ಫಲವೇನು, ನೆಳಲಿಲ್ಲ ದಣ್ಣಕ್ಕ. ನೋಡ್ರಿ, ವಚನದ ಒಂದು ಸಾಲಿನಲ್ಲಿ ಎಷ್ಟು ವಿಶಾಲವಾದ ಅರ್ಥವನ್ನು ಒಳಗೊಂಡತಿ ಅಂತ ಕೇಳಿದ್ರೆ, ಮರವಿದ್ದು ಫಲವೇನು, ದೊಡ್ಡ ಗಿಡ ಇದ್ದು ಏನು ಲಾಭ, ನೆಳಲ್ ಅಂತಂದ್ರೆ ನೆರಳು ಇರಲಿಲ್ಲ ಅಂದ್ರೆ ದೊಡ್ಡ ಮರ ಏನು ತಗೊಂಡು ಮಾಡೋದೈತಿ. ನಾಲ್ಕಾರು ಜನ ಪ್ರಾಣಿ ಪಕ್ಷಿಗಳು ಬಂದ ನೆರಳಲ್ಲಿ ಬಿಸಿಲಾಗಿ ನಿಲ್ಲಲಿಲ್ಲ ಅಂತಂದ್ರೆ ಆ ಮರ ಇದ್ದ ಮರಕ್ಕೆ ನೆರಳಲ್ಲಿ ಇಲ್ಲಾದ್ರ ನೆರಳು ಇಲ್ಲಾದ್ರ ಏನು ಫಲ ಐತಿ, ಏನು ಲಾಭ ಐತಿ ಅಂತ ಮೊದಲನೆಯ ಒಂದು ವಚನದ ಸಾಲಿನಲ್ಲಿ ಸಾದರ ಪಡಿಸ್ತದಳೆ ಅಕ್ಕ ಮಾದೇವಿ. ಧನವಿದ್ದು ಫಲವೇನು, ದಯವಿಲ್ಲದನ್ನಕ್ಕ. ಧನ, ಹಣ, ಸಂಪತ್ತು, ಐಸಿರಿ, ಸ್ತ್ರೀ. ವಿದ್ದು ಫಲವೇನು, ಸಿರಿ, ಧನ. ವಿದ್ದು ಫಲವೇನು, ಹಸ್ಕೊಂಡು ಬಂದವ್ರಿಗೆ ಭಿಕ್ಷೆ ಬೇಡಕ್ಕೆ ಬಂದವ್ರಿಗೆ ಸ್ವಲ್ಪ ನೀಡಲಿಲ್ಲ ಅಂದ್ರೆ, ಅವರ ಹಸುವನ್ನು ನೀಗಿಸಲಿಲ್ಲ ಅಂದ್ರೆ ಅಂಥ ಹಣವಿದ್ದು ಏನು ಲಾಭ, ಏನು ಫಲ. ಹಸುವಿದ್ದು ಫಲವೇನು, ಹಯ ನಿಲ್ಲದನ್ನಕ್ಕ. ಹಸು ಆಕಳು, ಆಕಳಿದ್ದೇನು ಲಾಭ, ಹೈನ ಹಾಲ ಇರಲಿಲ್ಲ ಅಂತಂದ್ರೆ, ಹಾಲ ಕೊಡಲಿಲ್ಲ ಅಂತಂದ್ರೆ ಆಕಳಿದ್ದೇನು ಲಾಭ. ರೂಪಿದ್ದು ಫಲವೇನು, ಗುಣವಿಲ್ಲದನ್ನಕ್ಕ. ಇಲ್ಲಿ ಎಲ್ಲರಿಗೂ ಒಂದು ಮನಸ್ಸಿಗೆ ನಾಟುವಂಥ ಒಂದು ವಚನದ ಸಾಲವನ್ನು ಅಕ್ಕ ಮಾದೇವಿ ಕೊಡ್ತಾ ಇದ್ದಾಳೆ. ರೂಪಿದ್ದು ಫಲವೇನು, ಗುಣವಿಲ್ಲದನ್ನಕ್ಕ. ಇಲ್ಲಿ ನಾನೇ ಚಂದ, ನಾನೇ ಸುಂದರ, ಅಸುಂದರ, ನನ್ನ ಕಲರ ಭಾಳ ಚಂದೈತಿ ಅಂತಕ್ಕಂಥ ವ್ಯಕ್ತಿಗಳಿಗೆ, ಅಂತಕ್ಕಂಥ ಹೆಣ್ಣು ಗಂಡುಗಳಿಗೆ ಗುಣ ಇಲ್ಲಾದ್ರೆ ಅವರ ರೂಪ ತಗೊಂಡು ಏನು ಮಾಡೋದೈತಿ, ಆ ರೂಪಕ್ಕೆ ಏನು ಅರ್ಥ ಐತಿ ಅಂತ ಪ್ರಶ್ನೆ ಮಾಡಕತ್ತಾಳು. ಇಲ್ಲಿ ರೂಪ ಮುಖ್ಯ ಅಲ್ಲ, ಗುಣ ಮುಖ್ಯ. ಅದಕ್ಕೆ ಹಲವಾರು ಗಾದೆ ಮಾತುಗಳನ್ನು ಕಟ್ಟಿಕೊಡ್ತಾ ಇದ್ದರೆ, ಗುಣ ನೋಡಿ ಗೆಳೆತನ ಮಾಡು, ಗುಣ ಭಾಳ ಮುಖ್ಯ, ಆತನಲ್ಲಿರ್ತಕ್ಕಂಥ ನಡವಳಿಕೆ ಭಾವನೆಗಳು ಭಾಳ ಮುಖ್ಯ, ರೂಪ ಬಣ್ಣ ಅಲ್ಲ, ಅವನ ಎತ್ತರಕ್ಕೆ ನಿಲುವು ಧ್ಯೇಯ ಮುಖ್ಯ ಅಲ್ಲ. ರೂಪಿದ್ದು ಫಲವೇನು, ಗುಣವಿಲ್ಲ ದಣ್ಣಕ್ಕ. ಅಗಲಿದ್ದು ಫಲವೇನು, ಬಾಣವಿಲ್ಲ ದಣ್ಣಕ್ಕ. ಅಗಲು, ಇಲ್ಲಿ ನಾವು ದಿನನಿತ್ಯ ಈ ಪದವನ್ನು ಬಳಸ್ತಿದ್ದೀವಿ. ಅಗಲ, ಅಗಲ ಕೊಡು ಊಟಕ್ಕೆ, ತಾಟ್ ಕೊಡು ಊಟಕ್ಕೆ, ತಟ್ಟೆ ಕೊಡು, ತಾಬಾನು ಕೊಡು ಅಂತ ಬಳಸ್ತಾ ಇರ್ತೀವಿ. ಇಲ್ಲಿ ಆಗಿನ 11-12 ಶತಮಾನದಲ್ಲಿ ಸಹಿತ ನೀವು ಊಟ ಮಾಡ್ತಕ್ಕಂಥ ತಟ್ಟೆಗೆ, ತಾಟಕ್ಕೆ ಅಗಲ್ ಅಂತಕ್ಕಂಥ ಅರ್ಥ ಇತ್ತು. ಅಗಲಿದ್ದು ಫಲವೇನು, ಬಾಣವಿಲ್ಲದನ್ನಕ್ಕ. ತಾಟ್ ಇದ್ದು ಆ ತಾಟ್ನಾಗ ಹಣ್ಣು ಇಲ್ಲಾದ್ರೆ ಆ ತಾಟ್ ಇದ್ದು ಏನು ಲಾಭ, ಆ ತಾಟ್ ಇದ್ದಕ್ಕೆ ಏನು ಅರ್ಥ ಐತಿ. ಅಗಲಿದ್ರೆ ಅದರಲ್ಲಿ ಹಣ್ಣು ಇರಲೇಬೇಕು, ಅನ್ನ ಹಾಕಲಿಲ್ಲ ಅಂತಂದರೆ ಆ ತಾಟ್ ಇದ್ದೇನು ಲಾಭ, ಅದರದ್ದು ಫಲ ಏನ ಅಂತ ಪ್ರಶ್ನೆ ಮಾಡಕತ್ತಾಳು. ನಾನಿದ್ದು ಫಲವೇನು, ನಿಮ್ಮ ಜ್ಞಾನ ಇಲ್ಲದನ್ನಕ್ಕ. ಅಕ್ಕ ಮಾದೇವಿ ಹೇಳಕತ್ತಾಳು, ನಾನಿದ್ದೇನು ಲಾಭತಿ,
ನಿನ್ನ ಬಗ್ಗೆ ಇರ್ತಕ್ಕಂಥ ಜ್ಞಾನ ನನ್ನಲ್ಲಿ ಇರಲಿಲ್ಲ ಅಂದ್ರೆ ನಾನಿದ್ದೇನು ಲಾಭ ಐತಿ ಚೆನ್ನ ಮಲ್ಲಿಕಾರ್ಜುನ. ಕೊನೆಯದಾಗಿ ಕೆಲವೊಂದು ವಚನ ಸಾಲುಗಳಿವೆ, ಅವುಗಳನ್ನು ನೋಡೋಣ. ಹಾವಿನ ಹಲ್ ಕಳಿದು ಹಾವನಾಡಿಸ ಬಲ್ಲಡೆ, ಹಾವನ್ನು ತಂದ ಹಲ್ ಕಿತ್ತ ಹಾವನ್ನು ಆಡಿಸಬಹುದಲ್ಲವೇ. ಹಾವಿನ ಸಂಗವೇ ಲೇಸು ಕಂಡಯ್ಯ. ವಿಷಾದ ವಿಷನ ಸಣ್ಣಿರಲಿ ದೊಡ್ಡದಿರಲಿ ಹಾವು ವಿಷನ, ಅದರ ಕಲ್ಲು ಬಾಯಲ್ಲಿರ್ತಕ್ಕಂಥ ಹಲ್ಲನ್ನು ಕಿತ್ತು ಸಹಿತ ನಾವು ಹಾವನ್ನು ಆಡಿಸಿದರೂ ಸಹಿತ ಅದರ ಸಂಘ ವಿಷವೇ. ಕಾಯದ ಸಂಘ ವಿವರಿಸ ಬಲ್ಲಡೆ, ಕಾಯದ ಸಂಘ ವಿಲೇಸು ಕಂಡಯ್ಯ. ಕಾಯ ಅಂತಂದರೆ ಈ ಶರೀರದ ಈ ದೇಹದ ಸಂಘವನ್ನು ವಿವರಿಸಿದ ಬಗೆಗೆ ಕಾಯದ ಸಂಘವೂ ಸಹಿತ ಅಸಹ್ಯವೇ. ಯಾಕಂತಂದರೆ ಈ ಕಾಯ ಒಳ್ಳೆಯದಲ್ಲ, ಈ ಶರೀರ ಒಳ್ಳೆಯದಲ್ಲ, ಈ ಶರೀರ ಸರಿ ಇಲ್ಲ. ನಾವಿದ್ದೀವಷ್ಟ, ಈ ಶರೀರದಲ್ಲಿ ಇದ್ದೀವಿ ನಾವು, ಅದರ ಸಂಘ ಮಾಡಿದ್ವಿ. ಆದರೂ ಈ ಶರೀರ ಯಾವಾಗ ನಮ್ಮ ಮಾತನ್ನು ಮೀರತ್ತೆ, ಯಾವತ್ತಿದು ಕೆಟ್ಟ ಆಲೋಚನೆಗೆ ಇಳಿಯತ್ತೆ, ಹಾವು ಹಲ್ಲು ಕಿತ್ತರೂ ಸಹಿತ ಯಾವಾಗ ನಮಗದು ವಿಷಯವನ್ನು ಮುಟ್ಸತ್ತೆ ಅನ್ನೋದು ತಿಳಿಲ್ದಂಗೆ ಈ ಶರೀರದ ತಾಯಿ ರಕ್ಕಸಿಯಾದಂತೆ ಕಾಯ ವಿಕಾರವು. ತಾಯಿ ಜೋಪಾನ ಮಾಡ್ತಕ್ಕಂಥ ತಾಯಿ ಆಕೆ ಕೊಲ್ಲುವಂಥ ರಾಕ್ಷಸಿ ಆದ್ರ ರಕ್ಕಸಿ ಆದ್ರ ಕಾಯ ವಿಕಾರವು, ಕಾಯವು ಆಕಾರವನ್ನು ಕಳ್ಕೊಂಡು ಬಿಡ್ತತಿ. ಚೆನ್ನ ಮಲ್ಲಿಕಾರ್ಜುನಯ್ಯ, ನೀನೊಲಿದವರು ನೀನು ಯಾರಿಗೆ ಒಲದ್ದಿಯಲ್ಲ ಅವರು ಕಾಯಗೊಂಡಿದ್ದರೆನಬೇಡ, ಅವರು ಜೋಪಾನ ಆಗಿ ಆಗ್ತಾರೋ, ಅವ್ರನ್ನ ಜೋಪಾನ ಮಾಡೇ ಮಾಡ್ತಿದಿ, ಅವರು ನಾಶ ಆಗ್ತಾರಂತ ನೀನು ತಿಳ್ಕೊಳ್ಬೇಡ, ನೀನು ಅನ್ಕೊಳ್ಬೇಡ ಅಂತ ವಚನಗಳನ್ನು, ಅಕ್ಕಮ್ಮದೇವಿ ವಚನಗಳನ್ನು ನಾನು ಇಲ್ಲಿ ವಿವರಿಸ್ತಾ ಈ ವಚನಗಳಿಗೆ ಒಂದು ವಿರಾಮವನ್ನು ಕೊಡ್ತಾ ಇದ್ದೀನಿ. ಇಲ್ಲಿಗೆ ಈ ವಚನಗಳು ಮುಗಿತಾ ಇವೆ. ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ನಾವು ಕಳಿಸಿಕೊಡ್ತಕ್ಕಂಥ ಎಲ್ಲ ಸ್ಲೈಡ್ ವಿಡಿಯೋಗಳನ್ನು ತಪ್ಪದೇ ಕೇಳಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ನೋಟ್ಸನ್ನು ತಯಾರಿಸಿ ಪರೀಕ್ಷೆಗೆ ಸಿದ್ಧರಾಗಬೇಕು, ತಯಾರಿ ಹೊಂದಬೇಕು. ಯಾವುದೇ ರೀತಿ ಆಲಸ್ಯವನ್ನು ತೋರದೆ ನೋಡಲಿಕ್ಕೆ ಮನಸ್ಸು ಮಾಡಿಕೊಂಡು ನೋಡಿಕೊಂಡು ಪುಸ್ತಕಗಳನ್ನು ಇಟ್ಕೊಂಡು ನೋಟ್ಸ್ ತಯಾರು ಮಾಡಿಕೊಂಡು ಪಾಠಕ್ಕೆ ತಯಾರಿ ಇದ್ಕೊಂಡು ಪರೀಕ್ಷೆಗೆ ತಯಾರಿ ಇರ್ರಿ. ಇಷ್ಟೇಳಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.